ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ಪಿ ಯು ಸಿ ಮತ್ತು ಡಿಗ್ರಿ ಮುಗಿಸಿ ನೀವು ಸಿ ಇ ಟಿಗೆ ತಯಾರಿ ನಡೆಸ್ತಾ ಇದ್ದರೆ ಈ ಒಂದು ವಿಡಿಯೋದಲ್ಲಿ ಅತ್ಯುತ್ತಮವಾದಂತಹ ಒಂದು ಜಾಬ್ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೇನೆ. ಕೊನೆವರೆಗೂ ನೋಡಿ, ಮುಂದೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾವ ಉದ್ಯೋಗ ಅನ್ನೋದು ಲಾಸ್ಟ್ ಡೇಟ್ ಯಾವಾಗ ಎಲ್ಲ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೇನೆ. ಓಕೆ, ಶುರು ಮಾಡೋಣ ಬನ್ನಿ. ಇಲ್ಲಿ BMRCL ರೆಕ್ರೂಟ್ಮೆಂಟ್ 2023 ಬೆಂಗಳೂರು ಮೆಟ್ರೋ ರೈಲು ನಿಗಮ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟಗೊಂಡಿದೆ. ಇಲ್ಲಿ ಖಾಲಿ ಇರುವ ಅಗ್ನಿಶಾಮಕ ಹಾಗೂ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ, ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಓಕೆ, ಶುರು ಮಾಡೋಣ ಬನ್ನಿ. ಇಲ್ಲಿ ಮುಖ್ಯವಾಗಿ ನಿಮಗೆ ಬೆಂಗಳೂರು ಮೆಟ್ರೋ ರೈಲ್ ನಿಗಮ BMRCL ಅಂತ ಹೇಳ್ತೇವೆ. ಹುದ್ದೆಗಳ ಹೆಸರು ಅಗ್ನಿಶಾಮಕ ಭದ್ರತಾ ಅಧಿಕಾರಿ. ಈ ಮೆಟ್ರೋ ರೈಲಲ್ಲಿ ನಿಮಗೆ ಅಗ್ನಿಶಾಮಕ ಮತ್ತು ಭದ್ರತಾ ಅಧಿಕಾರಿಯ ಒಂದು ಪೋಸ್ಟ್ಗಳು ಇದ್ದಾವೆ. ಅದು ಒಟ್ಟು ಹುದ್ದೆಗಳು ಎಷ್ಟಿದೆ ಅಂದರೆ 67 ಹುದ್ದೆಗಳಿದ್ದಾವೆ. ಟೋಟಲ್ ಹುದ್ದೆಗಳು ಎಷ್ಟು? 67 ಹುದ್ದೆಗಳು. ಅರ್ಜಿ ಸಲ್ಲಿಸುವ ಬಗೆ ಹೇಗೆ ಅಂದರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ, ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟು ಹುದ್ದೆಗಳ ವಿವರವನ್ನು ಕೊಡ್ತಿದ್ದೇನೆ. ಡೈ ಮುಖ್ಯ ಅಗ್ನಿಶಾಮಕ ಅಧಿಕಾರಿ, ಅಗ್ನಿಶಾಮಕ. ಡೈ ಮುಖ್ಯ ಭದ್ರತಾ ಅಧಿಕಾರಿ, ಸಹಾಯಕ ಮುಖ್ಯ ಭದ್ರತಾ ಅಧಿಕಾರಿ ಹಾಗೂ ಸಹಾಯಕ ಭದ್ರತಾ ಅಧಿಕಾರಿ. ಓಕೆ, ಈ ಎಲ್ಲ ಉದ್ಯೋಗಗಳು ಇರುತ್ತೆ ಅದರಲ್ಲಿ. ವಿದ್ಯಾರ್ಹತೆ ಏನಾಗಿರಬೇಕು ಅಂದರೆ, ಇಲ್ಲಿ ಬೆಂಗಳೂರು ಮೆಟ್ರೋ ನಿಗಮ ಅಧಿಕೃತ ಅಧಿಸೂಚನೆಯ ಒಂದು ಪ್ರಕಾರ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ 10+2 BSc ಪೂರ್ಣಗೊಳಿಸಿರಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಉದ್ಯೋಗ ಸುದ್ದಿ ವಯೋಮಿತಿ ನೋಡಿ. ವಯೋಮಿತಿ ಎಷ್ಟಿರಬೇಕಂದ್ರೆ, ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ 18 ವರ್ಷಗಳು ಮತ್ತು ಗರಿಷ್ಠ 62 ವರ್ಷಗಳನ್ನು ಹೊಂದಿರಬೇಕಾಗತ್ತೆ. ಓಕೆ, ಇಲ್ಲಿ ವೇತನ ಶ್ರೇಣಿ ಎಷ್ಟಾಗಿರುತ್ತೆ ಅಂದರೆ 25,000 ಸ್ಟಾರ್ಟಿಂಗ್ ಇರುತ್ತೆ, 60,000ವರೆಗೂ ನಿಮಗೆ ವೇತನ ಸಿಗುತ್ತೆ. ಪ್ರಮುಖ ದಿನಾಂಕಗಳನ್ನು ನೋಡೋಣ. ಅರ್ಜಿ ಸಲ್ಲಿಸುವ ಒಂದು ಪ್ರಾರಂಭ ದಿನಾಂಕ 21/3/2023, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 24/2023 ಕೊನೆಯ ದಿನಾಂಕ ಇರುತ್ತೆ. ಇವಾಗ 21/3/2023 ಆಲ್ರೆಡಿ ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ನೀವು ಇವಾಗ ಹೋಗಿ ಹಾಕ್ಬೋದು. ಓಕೆ, ಲಾಸ್ಟ್ ಡೇಟ್ 24/2023 ಇದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.